ನಮಸ್ಕಾರ ಸ್ನೇಹಿತರೆ, ಬನ್ನಿ ನಾವು ಈ ದಿವಸ ಗುಜರಾತಿನ ಪ್ರಸಿದ್ಧ ಆಹಾರ ಆದ ಧೋಕ್ಲಾ ಮಾಡೋಣ. ಧೋಕ್ಲಾ ಅಂದರೆ ಇಡ್ಲಿ ರೀತಿ ಇರುತ್ತೆ, ಆದರೆ ಅವರು ಕಡಲೆ ಹಿಟ್ಟಿನಿಂದ ಇದನ್ನು ತಯಾರು ಮಾಡ್ತಾರೆ. ನಾವಿದನ್ನು ಈಗ ಹೇಗೆ ಮಾಡೋದು ಅಂಥೇಳಿ ನೋಡೋಣ. ಒಂದು ಕಪ್ ಕಡಲೆ ಹಿಟ್ಟು, ಒಂದು ಕಪ್ಪು ರವೆ, ಹಾಗೆ ಒಂಚೂರು ಬೆಲ್ಲ ತೊಗೊಂಡಿದ್ದೇನೆ, ಒಂದು ಕಪ್ಪು ಮೊಸರು ಮತ್ತು ಬೇಕಾದಷ್ಟು ಉಪ್ಪು. ಎಲ್ಲವನ್ನು ಚೆನ್ನಾಗಿ ಮಿಶ್ರ ಮಾಡಿ ಒಂದು 5-6 ಗಂಟೆ ಕಾಲ ಅದನ್ನು ಬಿಟ್ಬಿಡಿ, ಅದು ಸ್ವಲ್ಪ ಹುಳಿ ಬರಲಿ. ಅದು ಈಗ ನಾವು 1 ಟೀಸ್ಪೂನಷ್ಟು ಈನೋ ಸಾಲ್ಟ್ ಅಂತೇವಲ್ಲ ಅದನ್ನು ಹಾಕಿ, ಈ ಹಿಟ್ಟು ಕಲಸಿರ್ತೇವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ತುಂಬ ಚೆನ್ನಾಗಿ ಅದನ್ನು ಕಲಿಸ್ಬೇಕು, ಅದು ಎಲ್ಲ ಕಡೆಯೂ ಸರಿಯಾಗಿ ಸೇರಿಕೊಳ್ಬೇಕು. ಈ ನಮ್ಮದು ಚಮಚ ಇರುತ್ತಲ್ಲ, ಚಮಚದಿಂದ ಚೆನ್ನಾಗಿ ನಿಧಾನವಾಗಿ ಅದನ್ನು ಕಲಸಿ, ಕಡೆಗೆ ಒಂದು ಕುಕ್ಕರ್ನ ತಟ್ಟೆಗೆ ಸ್ವಲ್ಪ ಎಣ್ಣೆ ಸವರಿ ಅಥವಾ ಎಣ್ಣೆ ಅಥವಾ ತುಪ್ಪ ಸವರಿ ಆ ತಟ್ಟೆಗೆ ಹಾಕಿ, ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಹಾಕಿ ಈ ತಟ್ಟೆಯನ್ನು ಅದರಲ್ಲಿ ಇಟ್ಟು 10 ನಿಮಿಷ ಬೇಯಿಸಿದಾಗ ಈ ರೀತಿಯ ಧೋಕ್ಲ ತಯಾರಾಗುತ್ತೆ. ಅದನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಒಂದು ಚಾಕುವಿನ ಸಹಾಯದಿಂದ ಸುತ್ತ ಅದನ್ನು ತೆಗೆದು, ಈಗ ಅದನ್ನು ತೆಗೆದಿಟ್ಕೊಳ್ಬೇಕು. ಹಾಗೆ ಒಂದು ಚಂದದಲ್ಲಿ 1-2 ಟೇಬಲ್ಸ್ಪೂನಷ್ಟು ಎಣ್ಣೆಯನ್ನು ಸಾಸಿವೆ ಹಾಗೂ ಕರಿಬೇವಿನ ಒಗ್ಗರಣೆ ಮಾಡಿ, ಮತ್ತು ಹಸಿಮೆಣಸು ಹಾಕಬೇಕು ಒಗ್ಗರಣೆಗೆ. ಆ ಒಗ್ಗರಣೆಯನ್ನು ಇದ್ರ ಮೇಲೆ ಹಾಕಿ, ನಿಮಗೆ ಬೇಕಾದರೆ ತೆಂಗಿನಕಾಯಿ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬೇಡ, ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಚೆನ್ನಾಗಿರುತ್ತೆ. ನೋಡಿ, ಧೋಕ್ಲ ತಯಾರಾಗಿದೆ. ನಿಮಗೆ ಬೇಕಾದ ಈ ಸೈಡ್ ಡಿಶ್ ಚಟ್ನಿಯೊಂದಿಗೆ ಅದನ್ನು ತಿನ್ನಿ, ಮಾಡಿ ನೋಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.